विवाह के वधु वरर जातक होंदाणिके एष्टु मुख्य अदर महत्व एनु हागेने गुणगळु एष्टु बरबेकु मधुवेय योग कूडी बरबेकु अंद्रे याव योग जातकदल्ली इरबेकु हागेने कुज दोष इद्रे ई विवाह के समस्येगळु उंटागुत्ता याव रीति अदन्न परिहार माड्कोळ्ळबेकु इदेल्लवन्न तिळिसिकोडोदक्के इवत्तिन कार्यक्रमदल्ली नम्म जोते इद्दारे भारतीय संप्रदाय ट्रस्ट्न संस्थापकरु प्रत्यंगिरा देवी आराधकरा डाक्टर महर्षि गुरुजी अवरु बन्नि कार्यक्रमक्के अवरन्न स्वागत माडोण गुरुजी कार्यक्रमक्के स्वागत आकाशात्पतितं सागरं सर्व देव नमस्कारं केशवं प्रतिगच्छते हरे श्रीनिवास एल्लरिगू सह नमस्कारगळु गुरुजी मदुवे अंत अंद्रे जातक होंदाणिके बहळ मुख्य आगुत्ते हागेने मनसुगळु होंदाणिके कूड इल्लि बहळष्टु मुख्य आगुत्ते साकष्टु जन इष्टपट्टिर्तारे जातकद होंदाणिके आग्ता इरोदिल्ल अदु कूड दोड्ड समस्ये अंतने योचने माड्ता इर्तारे ई जातक होंदाणिके एष्टु मुख्य याके महत्त्ववन्न कोडलागिदे अन्नोदर बग्गे तिळिसिकोळ्ळि गुरुजी ನೋಡಿ ಸಾಮಾನ್ಯವಾಗಿ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ಹೆಚ್ಚು ಸಮಸ್ಯೆ ಕೋರ್ಟ್ ಕಚೇರಿವರೆಗೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮದುವೆ ವಿಚಾರದಲ್ಲಿ ಯಾಕಂದ್ರೆ ಹೊಂದಾಣಿಕೆ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಸಾಲಾವಳಿ ಆಗಬಹುದು ಅಥವಾ ಜಾತಕಗಳ ಹೊಂದಾಣಿಕೆ ವಿಚಾರದಲ್ಲಿ ಆಗಬಹುದು ಸರಿಯಾಗಿಲ್ಲದಿದ್ದಂಥ ಪಕ್ಷದಲ್ಲಿ ಹೊಂದಾಣಿಕೆ ಇರೋದಿಲ್ಲ ಯಾವಾಗಲೂ ಕಲಹಗಳು ಕುಟುಂಬದಲ್ಲಿ ಅನ್ಯೋನ್ಯತೆ ಇರೋದಿಲ್ಲ ಗಂಡ ಹೆಂಡತಿ ನಡುವೆ ಬಾಂಧವ್ಯತೆ ಇರೋದಿಲ್ಲ ಈ ರೀತಿ ಸಮಸ್ಯೆಗಳು ಹೆಚ್ಚು ಕಾಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಜಾತಕಗಳ ಹೊಂದಾಣಿಕೆ ಹಾಗೂ ಈ ಹೆಸರು ಬಲಗಳ ಹೊಂದಾಣಿಕೆ ಅಂದ್ರೆ ಸಾಲಾವಳಿ ವಿಚಾರದಲ್ಲಿ ಸರಿಯಾಗಿರೋದಿಲ್ಲ ಆ ಒಂದು ಕಾರಣದಿಂದನೇ ಈ ರೀತಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರುವಂತದ್ದು ಕಾರಣ ಆಗುವಂತದ್ದಿರುತ್ತೆ ಮತ್ತೆ ಎರಡನೇದು ಜಾತಕಗಳ ಹೊಂದಾಣಿಕೆ ವಿಚಾರದಲ್ಲಿ ಪ್ರಮುಖವಾಗಿ ಮಕ್ಕಳ ಯೋಗವನ್ನೂ ಪರಿಗಣನೆ ತೆಗೆದುಕೊಳ್ಳುವಂತದ್ದಿರುತ್ತೆ ಯಾಕಂತ ಹೇಳಿದ್ರೆ ಮಕ್ಕಳ ವಿಚಾರದಲ್ಲಿ ಇವತ್ತು ದಂಪತಿಗಳು ಚೆನ್ನಾಗಿದ್ದಾರೆ ಬಾಂಧವ್ಯತೆ ಚೆನ್ನಾಗಿದೆ ಅಂದ್ರೆ ಮಕ್ಕಳ ವಿಚಾರದಲ್ಲಿ ಆಗದಿರ ಹೋಗಿರುವಂತದ್ದು ನಾವು ನೋಡ್ತಾ ಇದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದು ಜಾತಕಗಳ ಹೊಂದಾಣಿಕೆ ವಿಚಾರದಲ್ಲೇ ಸಮಸ್ಯೆಗಳು ಆಗುವಂತದ್ದಿರುತ್ತೆ ಆ ಒಂದು ಕಾರಣಕ್ಕೆ ಇಬ್ಬರ ಜಾತಕವನ್ನ ಪರಿಶೀಲನೆ ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಹಾಗಾಗಿ ಹೊಂದಾಣಿಕೆ ವಿಚಾರ ಮತ್ತೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಮತ್ತೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಇದು ಅಗತ್ಯ ಇದೆ ಅನ್ನುವಂಥದ್ದು ಇದೆ ಓಕೆ ಗುರುಜಿ ಈ ಜಾತಕಗಳನ್ನ ಹೊಂದಾಣಿಕೆ ಮಾಡಬೇಕಾದ್ರೆ ಗಣಕೂಟಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ ಈ ಗಣಕೂಟಗಳು ಅಂದ್ರೆ ಏನು ಯಾವ ರೀತಿ ಗಣಕೂಟಗಳು ಗುಣಕೂಟಗಳನ್ನ ಮ್ಯಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಎರಡು ಪದ್ಧತಿಯನ್ನ ನಾವು ಪರಿಗಣನೆ ತೆಗೆದುಕೊಳ್ಳಬೇಕಾಗುತ್ತೆ ಒಂದು ಜನ್ಮದಿನಾಂಕ ಇತ್ತು ಅಂತ ಹೇಳಿದ್ರೆ ಆ ಜನ್ಮದಿನಾಂಕದ ಆಧಾರದ ಮೇಲೆ ಆ ಹುಟ್ಟಿರುವಂತಹ ಸಮಯಕ್ಕೆ ಯಾವ ನಕ್ಷತ್ರ ಇರುತ್ತೆ ಎಷ್ಟನೇ ಪಾದದಲ್ಲಿ ಜನನ ಆಗಿದ್ದಾರೆ ಅನ್ನುವಂಥದ್ದನ್ನ ಪರಿಗಣನೆ ತೆಗೆದುಕೊಳ್ಳುವಂತ ವಿಚಾರ ಇನ್ನ ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಇಲ್ಲ ಯಾವುದೋ ಒಂದು ಸಮಯ ಗೊತ್ತಿಲ್ಲ ಅನ್ನುವಂಥ ಪಕ್ಷದಲ್ಲಿ ನಾಮನಕ್ಷತ್ರಕ್ಕೆ ನಾಮನಕ್ಷತ್ರ ಅಂತ ಹೇಳಿದ್ರೆ ಕರೆಯೋ ಹೆಸರಿಗೆನ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಈ ಎರಡನ್ನೂ ನೀವು ಮೊದಲಿಗೆ ತಿಳ್ಕೊಬೇಕಾಗುತ್ತೆ ಎರಡನೇದು ಈ ನಕ್ಷತ್ರ ಯಾವುದು ಇದೆ ಅನ್ನುವಂಥದ್ದನ್ನ ತಿಳ್ಕೊಬೇಕು ನಿಮ್ಮದು ಆ ನಕ್ಷತ್ರಕ್ಕೂ ಮತ್ತೆ ವಧುವಿನ ನಕ್ಷತ್ರ ವರ ಮತ್ತೆ ವಧುವಿನ ನಕ್ಷತ್ರಗಳನ್ನ ಆ ಎರಡಕ್ಕೂ ಗಣಕೂಟಗಳಾಗಬಹುದು ಅಥವಾ ಈ ಶ್ರೀದೀರ್ಘ ಕೂಟ ಆಗಬಹುದು ಅಥವಾ ಯೋನಿಕೂಟ ಆಗಬಹುದು ಅಥವಾ ರಜ್ಜುಕೂಟ ಆಗಬಹುದು ಅಥವಾ ನಾಡಿಕೂಟ ಆಗಬಹುದು ಅಥವಾ ಈ ವೈಶ್ಯಕೂಟ ಅಂತ ಹೇಳ್ತೀವಿ ವರ್ಣಕೂಟ ಇವೆಲ್ಲವನ್ನ ಕೂಟಗಳನ್ನ ನೋಡುವಂತದ್ದು ಇರುತ್ತೆ ಏನಪ್ಪಾ ಕೂಟಗಳು ಅಂತ ಹೇಳಿದ್ರೆ ಹೊಂದಾಣಿಕೆ ವಿಚಾರಕ್ಕೆ ಬಹಳ ಅಗತ್ಯ ಇರುವಂತಹದ್ದು ಹಿಂದಿನ ಕಾಲದಲ್ಲಿ 40 ಕೂಟಗಳನ್ನ ಪ್ರಾಣಿ ವರ್ಗದಿಂದ ಹಿಡಿದು ಲೆಕ್ಕಾಚಾರವನ್ನು ಮಾಡ್ತಾ ಇದ್ರು ಅಂದ್ರೆ ಈ ಪ್ರಾಣಿ ವರ್ಗ ಈಗ ಸಿಂಹಕ್ಕೂ ಮತ್ತೆ ಅದರ ಜೊತೆಗೆ ಜಿಂಕೆಗೂ ಹಾಗೆಲ್ಲ ಹೊಂದಾಣಿಕೆ ಇರಲ್ಲ ಅಥವಾ ಸರ್ಪ ಮತ್ತೆ ಇಲಿ ಆಗ್ಬೋದು ಮುಂಗ್ಸಿ ಆಗ್ಬೋದು ಈ ತರ ಕಾಂಬಿನೇಷನ್ಸ್ ಬರುವಂತದ್ದು ಏನಿರುತ್ತೆ ಯಾವಾಗ್ಲೂ ಬಾಂಧವ್ಯತೆಯನ್ನ ಆ ನಕ್ಷತ್ರಕ್ಕೂ ಮತ್ತೆ ಈ ವರನ ನಕ್ಷತ್ರ ಮತ್ತೆ ವಧುವಿನ ನಕ್ಷತ್ರಕ್ಕೆ ಕ್ಯಾಲ್ಕುಲೇಷನ್ ಮಾಡುವಂತದ್ದು ಇರುತ್ತೆ ಇವತ್ತಿನ ಪ್ರಸ್ತುತ ಕಳೆದ ಬಹಳ ವರ್ಷಗಳಿಂದನೂ ಸಹ ಇಂದಿನ ಕಾಲದಲ್ಲಿ 40 ಕೂಟಗಳು ಕಾಲಕ್ರಮೇಣ ಏನಾಗಿದೆ ಅಂತ ಹೇಳಿದ್ರೆ 20 ಕೂಟಗಳು ಬಂದಿರುವಂತದ್ದಿದೆ ಇವತ್ತು ಪ್ರಸ್ತುತ 12 ಕೂಟಗಳು ಇದ್ರೇನು ಸಾಕು ಮದುವೆ ಮಾಡ್ಕೋಬಹುದು ಅನ್ನುವಂತ ಮಟ್ಟಕ್ಕೆ ಬಂದಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ 40 ಕೂಟಗಳು ನೋಡಿ ಮದುವೆ ಮಾಡೋದು ಬಹಳ ಕಷ್ಟಕರವಾದಂತದ್ದು ಇವತ್ತಿನ ಮಟ್ಟಿಗೆ ವಧು ಪ್ರಾಪ್ತಿ ಆಗಲ್ಲ ಎಲ್ಲೆಲ್ಲೋ ಹುಡುಕ್ತಾ ಇರ್ತಾರೆ ಅಥವಾ ವರ ಸಿಗ್ತಾ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ 40 ಕೂಟಗಳು ಲೆಕ್ಕಾಚಾರ ಮಾಡಿ ಸರಿ ಇಲ್ಲ ಸರಿ ಇಲ್ಲ ಅಂತ ಹೋಗೋದಕ್ಕಿಂತ ಒಂದು ಇರೋದ್ರಲ್ಲಿ ಯಾವ್ದು ಬೇಸಿಕ್ ಯಾವ್ದು ಅಗತ್ಯ ಇದೆ ಕೂಟಗಳು ಅನ್ನುವಂಥದ್ದನ್ನು ತಿಳ್ಕೊಬೇಕಾಗುತ್ತೆ ಅದರಲ್ಲಿ ಪ್ರಮುಖವಾಗಿರುವಂತದ್ದು ಗಣಕೂಟ ಅನ್ನುವಂಥದ್ದನ್ನು ಸಹ ಪ್ರಮುಖವಾಗಿ ಅಗತ್ಯ ಇರುವಂತ ವಿಚಾರ ಈ ವಿವಾಹದಲ್ಲಿ ಜಾತಕ ಹೊಂದಾಣಿಕೆ ಬಹಳ ಮುಖ್ಯ ಅದರಲ್ಲೂ ಕೂಡ ಗಣಕೂಟಗಳು ಕೂಡ ಬಹಳ ಮುಖ್ಯ ಆಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 18 ಗುಣಕೂಟಗಳು ಮ್ಯಾಚ್ ಆದ್ರೆ ಸಾಕು ಅಂತ ಹೇಳುತ್ತೆ ಆದ್ರೆ ಸಾಕಷ್ಟು ಜನ ಹೇಳ್ತಾರೆ 24 ಗಣಕೂಟಗಳು ಬರ್ತಾ ಇದೆ ಆದ್ರೂ ಕೂಡ ವಿವಾಹ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಯಾಕೆ
ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ ಈ ಗುಣಗಳು ಗಣಗಳು ಅಂತ ಹೇಳ್ತೀವಿ ಅಂದ್ರೆ ಯಾವ್ಯಾವ ಗಣ ಕೂಟದಲ್ಲಿ ಯಾವ್ಯಾವ ರಾಶಿ ಕಾಂಬಿನೇಷನ್ಸ್ ಅಲ್ಲಿ ಇದೆ ಅನ್ನುವಂಥದ್ದು ರಜ್ಜು ಕೂಟ ಆಗ್ಬೋದು ನಾಡಿ ಕೂಟ ಆಗ್ಬೋದು ಇವೆಲ್ಲ ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ಬಹಳ ಜನಕ್ಕೆ ಒಂದು ಸ್ವಲ್ಪ ಗೊಂದಲ ಇದೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ 18 ಗುಣಗಳು ಬಂದ್ರೆ ಸಾಕು ವಿವಾಹವನ್ನು ಮಾಡ್ಕೋಬಹುದಲ್ಲ ಅನ್ನುವಂಥದ್ದು ಇರುತ್ತೆ ಆದರೆ ಕೆಲವರಿಗೆ 24 ಬಂದಿರುತ್ತೆ ಅಥವಾ 31 ಬಂದಿರುತ್ತೆ ಯಾಕಂದ್ರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದ್ರೆ 36ರ ಒಳಗಡೆ 18ರ ಮೇಲೆ ಬಂತು ಅಂದ್ರೆ 36 ಗುಣಗಳಿರುತ್ತೆ ಅದರಲ್ಲಿ 18 ಬಂದ್ರೇನೆ ವಿವಾಹವನ್ನು ಮಾಡ್ಕೋಬಹುದು ಅಂತ ಶಾಸ್ತ್ರ ಹೇಳುತ್ತೆ ಆದರೆ ಇಲ್ಲಿ 24 ಆಗಬಹುದು ಅಥವಾ 31 ಆಗಬಹುದು 30 ಆಗಬಹುದು ಅಥವಾ 18 ಬಂದಿದ್ರೇನೋ ಕೆಲವರು ಒಂದು ನಕ್ಷತ್ರಗಳಿಗೆ ಆ ಕಾಂಬಿನೇಷನ್ಸ್ ಏನು ವರಾವಧುವರ ನಕ್ಷತ್ರ ಕಾಂಬಿನೇಷನ್ಸ್ ಇರುತ್ತೆ ಸರಿ ಇಲ್ಲ ಅನ್ನುವಂಥದ್ದು ಇರುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಹಾನಕ್ಷತ್ರವಾಗಿದ್ರು ವಿವಾಹವನ್ನು ಮಾಡಬಾರದು ಅನ್ನುವಂಥದ್ದು ಇರುತ್ತೆ ಕೆಲವರು ಏನ್ ಮಾಡ್ತಾರೆ ಮಹಾನಕ್ಷತ್ರ ತಾನೆ ಹೆಸರು ಬಲನು ನೋಡೋಗಿದ್ದಿಲ್ಲ ಮತ್ತೆ ಜಾತಕಗಳ ಹೊಂದಾಣಿಕೆನೂ ಅಗತ್ಯ ಇಲ್ಲ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನೋಡಿ ಪ್ರತಿಯೊಬ್ಬರಿಗೂ ಅಷ್ಟೇ ಜಾತಕದ ಹೊಂದಾಣಿಕೆ ಹೇಗಿದೆ ಅಂತ ಹೇಳಿದ್ರೆ ಮದುವೆ ಆದ್ಮೇಲೆ ಸಮಸ್ಯೆ ಬಂದಾಗ ಆವಾಗ ಇವು ನೋಡ್ಬೇಕಾಗಿತ್ತಲ್ಲ ಅನ್ನುವಂಥದ್ದು ಹೋಗಬಾರದು ಎರಡು ವಿಚಾರ ಪ್ರಮುಖವಾಗಿ ತಿಳ್ಕೋಬೇಕು ಸೋದರ ಸಂಬಂಧ ಆಗಬಹುದು ಅಥವಾ ಮಹಾನಕ್ಷತ್ರಗಳಾಗಿದ್ರೇನು ವಿವಾಹಕ್ಕೆ ಹೆಸರು ಬಲಗಳು ಗುಣಗಳು ಇವೆಲ್ಲ ಅಗತ್ಯ ಇದೆ ಮತ್ತೆ 18ರ ಮೇಲೆ ಬಂದ್ರೇನು ವಿವಾಹವನ್ನು ಮಾಡ್ಕೋಬಾರದು ಅನ್ನುವಂಥದ್ದು ಕಾರಣ ಏನಪ್ಪ ಅಂತ ಹೇಳಿದ್ರೆ ನೋಡಿ ಏಕನಕ್ಷತ್ರಗಳು ಅಂತ ಬರುತ್ತೆ ಏಕನಕ್ಷತ್ರಗಳು ಬಂದಾಗನೂ ಸಹ ವಿವಾಹಕ್ಕೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಅದನ್ನು ಪರಿಗಣನೆ ತೆಗೆದುಕೊಳ್ಳಬೇಕಾಗುತ್ತೆ ಎರಡನೇ ವಿಚಾರದಲ್ಲಿ ನಾಡಿಕೂಟ ಮತ್ತೆ ರಜ್ಜುಕೂಟ ಹೋಗಿರುತ್ತೆ ಅಥವಾ ಸ್ತ್ರೀ ದೀರ್ಘಕೂಟ ಹೋಗಿರುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ಗುಣಗಳು 18ರ ಮೇಲೆ ಬಂದಿದ್ರೇನೂ ಸಹ ಏನಾಗುತ್ತೆ ಅಲ್ಲಿ ವಿವಾಹವನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ ಮತ್ತೆ ಗಣಗಳು ಅಂತ ಬರುತ್ತೆ ಏನು ಗಣಗಳು ಅಂದ್ರೆ ಮನುಷ್ಯ ರಾಕ್ಷಸ ಗಣ ಅಂತ ಬರುತ್ತೆ ಅಥವಾ ದೇವಗಣ ರಾಕ್ಷಸ ಗಣ ಅಂತ ಬರುತ್ತೆ ಏನು ಇದು ಅಂತ ಹೇಳಿದ್ರೆ ಅವರ ಭಾವನೆಗಳು ಅಂದ್ರೆ ಹೇಗೆ ಒಬ್ರು ಜೋರಾಗಿರ್ತಾರೆ ಕೋಪವಾಗಿರ್ತಾರೆ ಒಂದು ಮೌನವಾಗಿರ್ತಾರೆ ನಾರ್ಮಲ್ ಆಗಿ ಅವರ ಗುಣಗಳನ್ನ ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಹಾಗಾಗಿ ನಿಮ್ದು ರಾಕ್ಷಸ ಗಣ ರಾಕ್ಷಸ ತತ್ವ ಆಗಲ್ಲ ನಕ್ಷತ್ರಗಳಿಗೆ ಅದು ಅನ್ವಯ ಆಗುವಂಥದ್ದಾಗಿರುತ್ತೆ ಆ ನಕ್ಷತ್ರಗಳಿಗೆ ಏನಾದ್ರೂ ರಾಕ್ಷಸ ಗಣ ಮನುಷ್ಯ ಗಣ ಏನಾದ್ರೂ ಬಂದ್ರೇನು ಇಲ್ಲಿ 20 ಮೇಲೆ ಬಂದಿದ್ರೇನು 18ರ ಮೇಲೆ 21 ಅಥವಾ 31 ಬಂದಿದ್ರು ಸಹ ವಿವಾಹವನ್ನು ಮಾಡ್ಕೋಬಾರದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಆ ಒಂದು ಕಾರಣಕ್ಕೆ ಈ 18ರ ಮೇಲೆ ಬಂದ್ರೇನು ವಿವಾಹವನ್ನ ಮಾಡೋದಿಲ್ಲ ಓಕೆ ಗುರುಜಿ ಈ ಜಾತಕವನ್ನ ಹೊಂದಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ದೋಷಗಳು ಕಂಡು ಬಂದ್ರೆ ಅದರಲ್ಲೂ ಕೂಡ ಈ ಕುಜ ದೋಷ ಕಂಡು ಬಂದ್ರೆ ಯಾವ ರೀತಿ ಇದನ್ನ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ನೋಡಿ ಇದು ನಾನು ಹೇಳಿರುವಂತದ್ದು ಈಗಿನ ಗಣಗಳಾಗ್ಬೋದು ಗುಣ ವಿಚಾರದಲ್ಲಿ ನಾಡಿಕೂಟ ಇದು ಬೇಸಿಕ್ ಅಂದ್ರೆ ಪ್ರಾರಂಭ ಹಂತದ ವಿಚಾರದಲ್ಲಿ ತಿಳ್ಕೊಳ್ಳುವಂಥದ್ದು ಇನ್ನು ಜಾತಕಗಳ ಹೊಂದಾಣಿಕೆ ವಿಚಾರದಲ್ಲಿ ಕೆಲವು ದೋಷಗಳಿರುತ್ತೆ ಸರ್ಪದೋಷ ಆಗ್ಬಹುದು ಪಿತೃದೋಷ ಆಗ್ಬಹುದು ಸ್ತ್ರೀ ಶಾಪ ಆಗ್ಬಹುದು ಅಥವಾ ಕುಜದೋಷ ಆಗ್ಬಹುದು ಪ್ರಮುಖವಾಗಿ ಪ್ರಾರಂಭದಲ್ಲಿ ಕುಜದೋಷವನ್ನ ನೋಡ್ತೀವಿ ವಧುವಿಗೆ ಎಷ್ಟು ಕುಜದೋಷ ಇದೆ ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ಕುಜ ಇದ್ದಾನೆ ಕುಜ ದೋಷಕಾರಿಕ ಆಗಿದಾನೋ ಅಥವಾ ಹುಡುಗನಿಗೆ ದೋಷ ಇದೆಯಾ ಅನ್ನೋಂತ ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ನೋಡಿ ಕುಜ ಏನಾದ್ರೂ ಲಗ್ನದಲ್ಲಾಗ್ಲಿ ದ್ವಿತೀಯ ಸ್ಥಾನದಲ್ಲಾಗ್ಲಿ ಆರನೇ ಮನೆಯಲ್ಲಾಗ್ಲಿ ಲಗ್ನದಿಂದ ಏಳನೇ ಮನೆಯಲ್ಲಾಗ್ಲಿ ಅಷ್ಟಮ ಸ್ಥಾನದಲ್ಲಾಗ್ಲಿ ಅಥವಾ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಏನಾದರೂ ಕುಜ ಇದ್ರೆ ಸಾಮಾನ್ಯವಾಗಿ ಕುಜದೋಷ ಅನ್ನುವಂಥದ್ದನ್ನ ಪರಿಕಲ್ಪನೆಯನ್ನ ತೆಗೆದುಕೊಂಡಿರುವಂಥದ್ದು ಇವತ್ತಿನ ಮಟ್ಟಿಗೆ ನಾವು ನೋಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ರೂ ಸಹ ಕೆಲವೊಮ್ಮೆ ಕುಜದೋಷ ಅನ್ವಯ ಆಗೋದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಯಾಕೆ ಅನ್ವಯ ಆಗೋದಿಲ್ಲ ನೋಡಿ ಸ್ವಕ್ಷೇತ್ರದಲ್ಲೂ ಉಚ್ಚ ಸ್ಥಾನದಲ್ಲೂ ಅಥವಾ ಕೆಲವೊಂದು ನಕ್ಷತ್ರಗಳಿಗೆ ಕುಜದೋಷ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ಇರುತ್ತೆ ಅದನ್ನ ನೀವು ತಿಳ್ಕೊಬೇಕಾಗುತ್ತೆ ಕುಜದೋಷ ಕನ್ಫರ್ಮ್ ಇದೆ ಅಂತ ನಿಮ್ಗೆ ಅನಿಸಿದಾಗ ಜ್ಯೋತಿಷ್ಯರೆಲ್ಲ ಕನ್ಫರ್ಮ್ ಮಾಡಿದಾಗ ಆನಂತರ ಏನ್ ಮಾಡ್ಕೋಬೇಕು ಮಗಳಿಗೆ ಈಗ ಕುಜದೋಷ ಅಷ್ಟಮದಲ್ಲಿ ಕುಜ ಇದ್ದಾನೆ ಕುಜ ಅಷ್ಟಮದಲ್ಲಿ ಯಾವ ಸ್ಥಾನದಲ್ಲಿ ಯಾವ ಮನೆಯಲ್ಲಿ ಇದ್ದಾನೆ ಕರ್ಕಾಟಕ ರಾಶಿಯಲ್ಲಿ ಇದ್ದಾನೆ ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಅಷ್ಟಮ ಸ್ಥಾನದಲ್ಲಿ ಬಹಳ ಕ್ರೂರತ್ವವನ್ನ ಕೊಡ್ತಾನೆ ಮದುವೆ ವಿಚಾರದಲ್ಲಿ ಅಷ್ಟು ಸುಖವಾಗಿರ್ಲಿಕ್ಕೆ ಬಿಡೋದಿಲ್ಲ ಸಮಸ್ಯೆಗಳು ಬರುತ್ತೆ ಸೊ ಅದಕ್ಕೆ ನಾವು ಯಾವಾಗ್ಲೂ ಅಷ್ಟೇ ಸತತವಾಗಿ ಮಾಡ್ಬೇಕು ನಾನು ಈಗ ಗುರುಗಳು ಹೇಳಿದರೆ ಕುಜದೋಷ ಇದೆ ಅಂತ ಹೇಳಿದ್ರು ಕುಜದೋಷಕ್ಕೆ ಒಂದು ಕುಜ ಜಪ ಒಂದು ಹೋಮ ಮಾಡಿಬಿಟ್ವಿ ಅದು ದೋಷ ಪರಿಹಾರ ಆಗೋಯ್ತು ಖಂಡಿತ ಇರೋದಿಲ್ಲ ಸತತವಾಗಿ ನಾನು ಮಾಡುವಂತ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾಗ ಬರುವಂತ ಸಮಸ್ಯೆಗಳು ಕಡಿಮೆ ಆಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಏನು ಕುಜ ಜಪ ಕುಜ ಇದು ಪೂಜೆ ಮಾಡಿದಿರೋ ಅದೇ ಸತತವಾಗಿ ಸುಬ್ರಹ್ಮಣ್ಯನ ಆರಾಧನೆ ತೊಗರಿ ಕಾಳು ಬೆಲ್ಲ ದಾನ ಕೊಡುವಂತದ್ದು ಮತ್ತೆ ಕದಲಿ ವಿವಾಹ ಕುಂಭ ವಿವಾಹ ಅಂತ ಇರುತ್ತೆ ಹೆಣ್ಣುಮಗು ಆದ್ರೆ ಕುಂಭ ವಿವಾಹವನ್ನು ಮಾಡಿಸುವಂತದ್ದು ಮಾಡಬೇಕು ಮತ್ತೆ ಕುಜದೋಷ ಇರುವಂತಹ ವರನೇ ಆಗಿರ್ಬೇಕು ಒಬ್ಬರಿಗೂ ಕುಜದೋಷ ಇದ್ರೆ ಇನ್ನೊಬ್ರಿಗೂ ಕುಜದೋಷ ಇದ್ರೆ ವಿವಾಹವನ್ನ ಮಾಡ್ಕೋಬಹುದು ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀ